ಪ್ರೀತಿಯ ಮಕ್ಕಳೇ, ಈ ದಿವಸ ನಾವು ಕನ್ನಡ ಭಾಷೆಯ ವೈಶಿಷ್ಟ್ಯ ಎಷ್ಟು ಸೊಗಸಾಗಿದೆ, ಇದರಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ ಭಾಷಾಶುದ್ಧಿ. ಉಚ್ಚಾರಣೆ ಸ್ಪಷ್ಟವಾಗಿರಬೇಕು, ಇಲ್ಲದೆ ಹೋದ ಪಕ್ಷದಲ್ಲಿ ಅರ್ಥದಲ್ಲಿ ಭೇದಗಳು ಉಂಟಾಗಿಬಿಡುತ್ತೆ. ಹೇಗೆ ಅಂದರೆ, ನಾವು ಗಮನಿಸಿಕೊಳ್ಳಬೇಕಾದಂತಹ ವಿಷಯ ಆ ಹ ನ ಲ ಸ ಶ, ಇವುಗಳ ಒಂದು ಸ್ಥಾನ ಪಲ್ಲಟದಿಂದ ಎಂತಹ ಆಭಾಸಗಳು ನಮ್ಮ ಭಾಷೆಯ ಪ್ರಯೋಗದಲ್ಲಿ ಆಗುವ ಸಾಧ್ಯತೆಗಳು ಇದೆ ಅನ್ನೋದರ ಕಡೆಗೆ ಸ್ವಲ್ಪ ನಾವು ಈಗ ಗಮನವನ್ನ ಹರಿಸೋಣ. ಅಕ್ಕಿ, ಹಕ್ಕಿ. ಅಕ್ಕಿ ನಾವು ತಿನ್ನತಕ್ಕಂತಹದ್ದು, ಅನ್ನ ಮಾಡುವಂತಹದ್ದು ಅಕ್ಕಿ. ಹಕ್ಕಿ ಪಕ್ಷಿ, ಹಾರುವಂತಹದ್ದು. ಮಗು ಅಮ್ಮ ಏನ್ ಮಾಡ್ತಾ ಇದಾರಪ್ಪ ಅಂತ ಪ್ರಶ್ನೆ ಕೇಳಿದ್ರೆ, ಮಿಸ್ ನಮ್ಮಮ್ಮ ಹಕ್ಕಿ ಹಾರಿಸ್ತಾ ಇದ್ದಾರೆ ಅಂತ ಮಗು ಹೇಳಿದ್ರೆ, ಅಕ್ಕಿ ಹಾರಿಸುವುದಕ್ಕೂ ಹಕ್ಕಿ ಹಾರುವುದಕ್ಕೂ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಹಾಗೆ ಅಲೆದಳು ಅನ್ಬೇಕಾದ್ರೆ, ಅಳೆದಳು ಅಂದಾಗ ಅಲೆಯುವುದು ಅಂದ್ರೆ ಎಲ್ಲ ಕಡೆ ಸುತ್ತತಕ್ಕಂಥದ್ದು, ಅಳೆಯುವುದು ಅಂದ್ರೆ ಅಳತೆ ಮಾಡತಕ್ಕಂಥದ್ದಾಗುತ್ತೆ. ಆನೆ, ಆಣೆ. ಆನೆ ಪ್ರಾಣಿ, ಆಣೆ ಮಾಡುವುದು ಮಾತನ್ನ ಕೊಡತಕ್ಕಂಥದ್ರಲ್ಲಿ ವ್ಯತ್ಯಾಸಗಳು ನೋಡಿ. ಆಡು, ಹಾಡು. ಆಡು ನಾವು ಸಾಕುವಂತಹ ಪ್ರಾಣಿ ಆಡು, ಹಾಡು ಹೇಳುವಂತಹ ಗೀತೆ. ಅದನ್ನ ನಾವು ಕ್ರಿಯಾಪದವಾಗಿ ತಗೊಂಡ್ಬಿಟ್ಟಾಗ ಆಡಿದನು ಅಂದ್ರೆ ಮಗು ಆಟವನ್ನ ಆಡುವುದು ಅಂತ, ಹಾಡಿದನು ಅಂತಂದ್ರೆ ಹಾಡನ್ನ ಹೇಳುವುದು ಅನ್ನತಕ್ಕಂತಹ ಅರ್ಥವನ್ನ ಕೊಡುತ್ತೆ. ಆರಿಸು, ಹಾರಿಸು. ಆರಿಸುವುದು, ಹಾರಿಸುವುದು ಹೇಗೆ ಅಂತ. ಆದರ, ಹಾದರ. ಆದರ ಅಂದ್ರೆ ಗೌರವ ಸೂಚಿಸತಕ್ಕಂಥದ್ದು, ಹಾದರ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡತಕ್ಕಂಥದ್ದು. ಹತ್ತು, ಹತ್ತು. ಇಲ್ಲಿ ಹಾ ಹತ್ತು, ಹತ್ತು ಅಂದ್ರೆ ಅಳತಕ್ಕಂಥದ್ದು ಅಂತ. ಹೇಳು, ಹೇಳು. ಹೇಳುವುದಕ್ಕೂ ಹೇಳುವುದಕ್ಕೂ ವ್ಯತ್ಯಾಸ ಅರ್ಥ ಇದಾಗ್ಬಿಡುತ್ತೆ. ಮಗು ನಾವ್ ಹೇಳ್ಬೇಕಾದ್ರೆ ಕೇಳ್ತೀವಿ, ನಾನು ಮಗು ಹೇಳಪ್ಪ ಮನೆಯ ಮೇಲೆ ಕುಳಿತು ಹೇಳುತ್ತೇನೆ ಅಂದ್ರೆ, ನಾನು ನೋಡಿ ಇಲ್ಲಿ ಮನೆ ಮನೆ ಅಂತ ಹೇಳ್ತೀವಿ, ಇಲ್ಲೂ ಹೇಳಿದ್ದೀನಿ, ನಾನು ಮನೆಯ ಮೇಲೆ ಕುಳಿತು ಹೇಳುತ್ತೇನೆ ಅಂದ್ರೆ ಆ ಅರ್ಥ ಮನೆಯ ಮೇಲೆ ಕುಳಿತು ಹೇಳುತ್ತೇನೆ ಎನ್ನುವುದಕ್ಕೂ ಮನೆಯ ಮೇಲೆ ಕುಳಿತು ಹೇಳುತ್ತೇನೆ ಎನ್ನುವುದಕ್ಕೂ ಅರ್ಥ ಸಂಪೂರ್ಣವಾದಂತಹ ವ್ಯತ್ಯಾಸವೇ ಆಗಿಬಿಡುತ್ತೆ. ಹೆಮ್ಮೆ, ನಮ್ಮ ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ, ಪ್ರಗತಿಯ ಬಗ್ಗೆ ನಾವು ಪಡುವ ಭಾವವೇ ಹೆಮ್ಮೆ. ಎಮ್ಮೆ ಹಾಲನ್ನು ಕರೆಯತಕ್ಕಂತಹ ಒಂದು ಸಾಕು ಪ್ರಾಣಿ. ಹೆಸರು, ಹೆಸರು. ಹೆಸರು ನಮ್ಮ ಹೆಸರನ್ನ ಹೇಳ್ಬೇಕಾದ್ರೆ ನಿನ್ ಹೆಸರೇನು ಅಂತ ಕೇಳ್ತೀವಿ. ಹೆಸರು ಅಂದ್ರೆ ಒಲೆಯ ಮೇಲೆ ಅಡಿಗೆ ಮಾಡೋದಿಕ್ಕೆ ಇಡತಕ್ಕಂತಹ ನೀರಿಗೆ ಹೆಸರು ಕುದೀತಾ ಅಂತ ಕೇಳ್ತೀವಿ. ಹಿಡಿ, ಇಡಿ. ಹಿಡ್ಕೊಳ್ಳತಕ್ಕಂಥದ್ದು ಒಂದು ವಸ್ತುವನ್ನ ಇಡಿ ಅಂದ್ರೆ ಸಂಪೂರ್ಣವಾದಂತಹ ಅನ್ನತಕ್ಕಂತಹ ಅರ್ಥ ಕೊಡುತ್ತೆ. ಹುಲಿ, ಹುಲಿ. ಹುಲಿ ಪ್ರಾಣಿ, ಕಾಡು ಪ್ರಾಣಿ. ಹುಲಿ ಅಂದ್ರೆ ಪಕ್ಷಿಗಳು ಉಲಿಯುತ್ತವೆ, ಹೇಳುತ್ತವೆ ಅನ್ನತಕ್ಕ, ಹುಲಿ ಅಂದ್ರೆ ಹೇಳು ಅನ್ನೋ ಅರ್ಥ ಆಗುತ್ತೆ. ಎಳೆ, ಎಳೆ. ಎಳೆ ಎಳೆಯಾಗಿ ಅಂದ್ರೆ ಒಂದೊಂದೇ ಬಿಡಿಸಿ ಹೇಳತಕ್ಕಂಥದ್ದು. ಎಲೆ ಅಂದ್ರೆ ಎಲ್ಲ ಗಿಡಗಳಲ್ಲಿ ಬಿಡತಕ್ಕಂಥದ್ದು, ನಾವು ಊಟ ಮಾಡುವ ಎಲೆ, ಇವುಗಳನ್ನ ಹಾಕಿಕೊಳ್ಳುವ ಎಲೆ, ವಿಳ್ಳೆದೆಲೆ, ಊಟ ಮಾಡುವ ಬಾಳೆ ಎಲೆ, ಇವುಗಳೆಲ್ಲ ಎಲೆಗಳಾಗುತ್ತೆ. ಬೆಳೆ, ಬೆಳೆ. ಬೆಳೆ ನಾವು ಬೆಳೆಯತಕ್ಕಂತಹ ಭತ್ತ, ರಾಗಿ, ಗೋಧಿ, ಯಾವುದನ್ನ ನಾವು ಬೆಳಿತೀವೋ ಅದು ಬೆಳೆ ಆಗುತ್ತೆ. ಬೆಲೆ ಅಂದ್ರೆ ಆ ಬೆಳೆಗೆ ತಕ್ಕಂತಹ ಹಣದ ವ್ಯವಹಾರದಲ್ಲಿ ನಾವು ಅದನ್ನ ನಿಗದಿಪಡಿಸತಕ್ಕಂಥದ್ದು ಆ ವಸ್ತುವಿಗೆ ಬೆಲೆ. ಒಬ್ರು ಯಾರು ಹೇಳ್ತಿದ್ರು ಪಾಠ ಮಾಡ್ತಾ, ಒಬ್ರು ಎಕನಾಮಿಕ್ಸ್ ನವರು ಮಕ್ಕಳೆದುರಿಗೆ, ಬೆಲೆಗಳು ಇಳಿಮುಖವಾಗುತ್ತದೆ ಅಂತ ಹೇಳೋದಿಕ್ಕೆ ಬದಲಾಗಿ ಬೆಳೆಗಳು ಇಳಿಮುಖವಾಗುತ್ತವೆ ಅಂತ ಹೇಳಿದ್ರು. ಆದ್ರೆ ಶಿಕ್ಷಕರಾದಂತಹ ನಾವೇ ನಮ್ಮನ್ನ ಸ್ವಲ್ಪ ಸುಧಾರಣೆ ಖಂಡಿತ ಮಾಡ್ಕೊಳ್ಳೇಬೇಕು, ಇಲ್ಲದೆ ಇದ್ರೆ ಮಕ್ಕಳೇನ್ ಮಾಡ್ತಾರೆ ಅದನ್ನ ತಪ್ಪಾಗಿ ನಮ್ಮನ್ನ ಹಾಸ್ಯಾಸ್ಪದವಾಗಿ ಕಾಣ್ತಾರೆ. ಅದಕ್ಕೆ ಶಿಕ್ಷಕರಾದ ನಾವು ಎಂದು ಅವಕಾಶವನ್ನ ಕೊಡಬಾರದು.
ಹೇಳಿ ಹೇಳಿ ಹೇಳುವುದು, ನಾವು ಯಾವುದೇ ವಿಷಯವನ್ನ ಹೇಳುವುದು. ಹೇಳಿ ಅಂದ್ರೆ ಕೂತಿರತಕ್ಕಂಥವ್ರನ್ನ, ಹೇಳ್ರಿ ಅಂದ್ರೆ ಹೇಳಿ ಅಂದ್ರೆ ಎಬ್ಬಿಸತಕ್ಕಂಥದ್ದು. ಹೇಳಿ 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 ಅಂದ್ರೆ ಯಾವುದೇ ಕೆಲಸಕ್ಕೆ ಹಿಂದೆ ಅಟು ಹೊಡೆಯತಕ್ಕಂಥವನಿಗೆ ಏ ನೀನೊಬ್ಬ ಹೇಳಿ ಅಂತ ಹೇಳ್ತೀವಿ. ಏಡಿ ಅಂದ್ರೆ ನೀರಿನಲ್ಲಿ ಅದೊಂದು ಜಲಚರ, ಅದಕ್ಕೆ ಕಾಲುಗಳು ಇರುತ್ತೆ, ಏಡಿ ಕಾಯಿ ಅಂತ ಹೇಳ್ತಾರೆ, ಅದು ಏಡಿ ಆಗುತ್ತೆ. ಹೇರು ಏರು, ಹೇರುವುದು ವಸ್ತುವನ್ನ ಒಬ್ಬರ ಮೇಲೆ ಹೊರಸತಕ್ಕಂಥದ್ದು. ಏರುವುದು ಮೆಟ್ಟಲನ್ನ ಏರುವುದು ಹತ್ತುವುದು ಅನ್ನೋ ಅರ್ಥ. ಹೊರಟು 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 ಅಂದ್ರೆ ಹೊರಡತಕ್ಕಂಥದ್ದು, ಯಾವ್ದಾರ ಎಲ್ಲಿಗಾದ್ರೂ ಏನೇ ಮಾಡ್ಬೇಕಾದ್ರೆ ಹೊರಟ್ಯಾ ಅಂತ ಹೇಳ್ತಾರೆ. ಹೊರಟು ಅಂದ್ರೆ ಆ ಹುಡುಗ ತುಂಬಾ ಹೊರಟಾನಪ್ಪ ಅಂದ್ರೆ ಅರ್ಥ ಬೇರೆ ಆಗುತ್ತೆ. ಕನಕ ಕಣಕ, ಕನಕ ಅಂದ್ರೆ ಚಿನ್ನ, ಕಣಕ ಅಂದ್ರೆ ಎರಡರ್ಥ, ಒಂದರ್ಥ ಭತ್ತ. ನಾವು ಕೇಳ್ತೀವಿ, ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡುವಿರಿ ದೇವರ ನಾಮದಲ್ಲಿ, ಕನಕ ಕೊಟ್ಟು ಅಲ್ಲಿಗೆ ಹೋಗಿ ಇಣುಕಿ ಇಣುಕಿ ನೋಡುವಿರಿ, ಕನಕ ಕೊಟ್ಟು ಒನಕೆಲಿ ಹೊಡೆದರೆ ಕೊಯ್ ಕೊಯ್ ರಾಗವ ಹಾಡುವಿರಿ ಅಂತ ನಾವು ಕೇಳ್ತೀವಿ. ಒಂದರ್ಥ ಕಣಕ ಅಂದ್ರೆ ಭತ್ತ. ಮತ್ತೊಂದರ್ಥ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಹೂರಣವನ್ನ ಇಟ್ಟು ತಟ್ಟಲು ಕಲಿಸುವಂತಹ ಹಿಟ್ಟಿಗೆ ಕೂಡ ಕಣಕ ಅಂತ ಹೇಳ್ತಾರೆ. ಇನ್ನು ಗಣಪತಿ ಅಂದ್ರೆ ಗಣಪತಿ, ನಕಾರಕ್ಕೆ ನಕಾರ, ಇಲ್ಲಿ ಗಣಪತಿ ಆಗಿಬಿಡ್ತಾನೆ ಆಮೇಲೆ, ಗಣಪತಿಗೆ ಗಣಪತಿ ಹೇಳಬಾರ್ದು. ಬಳೆ ಬಲೆ, ಬಳೆ ನಾವು ಕೈಗೆ ತೊಟ್ಕೊಳ್ಳತಕ್ಕಂತಹ ಬಳೆ, ಬಲೆ ಯಾವುದೇ ಬೆಸ್ತನಾದಂತಹ ಮೀನನ್ನ ಹಿಡಿಬೇಕಾದ್ರೆ ಬೀಸತಕ್ಕಂತಹದ್ದು ಬಲೆ. ಶಾವಿಗೆ ಸಾವಿಗೆ, ಈ ಬಾಟಲ್ ಮುಂದೆ ಬೋರ್ಡ್ ಇಟ್ಟಿರ್ತಾನೆ ಸಾವಿಗೆ 30 ರೂಪಾಯಿ ಅಂತ, ಯಾರ ನಗ್ತಾರೆ ಸತ್ ಹೋಗೋದು ಸಾವು 30 ರೂಪಾಯಾ ಅಂತ ಹೇಳಿ, ಅಲ್ಲ ಶಾವಿಗೆ ಬೇರೆ ಸಾವಿಗೆ ಬೇರೆ, ಅರ್ಥ ವ್ಯತ್ಯಾಸ ತಿಳ್ಕೊಳ್ಬೇಕು. ಸೇಮ್ ಶೇಮ್, ಒಂದ್ ಹುಡುಗ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಎರಡನೇ ಹುಡುಗ ಸೆಕೆಂಡ್ ರ್ಯಾಂಕ್ ಬಂದಿರ್ತಾನೆ, ಅವರು ಒಬ್ಬರನ್ನೊಬ್ರು ಅಭಿನಂದಿಸ್ಕೊಳ್ಳೋದಕ್ಕೋಸ್ಕರ ಕಂಗ್ರಾಜ್ಯುಲೇಷನ್ಸ್ ಅಂತ ಮೊದಲನೇ ರ್ಯಾಂಕ್ ಬಂದಿರೋ ಹುಡುಗನಿಗೆ ಎರಡನೇ ರ್ಯಾಂಕ್ ಬಂದಿರೋ ಹುಡುಗ ಹೇಳ್ತಾನೆ. ಆಗ ಅವನೇನ್ ಹೇಳ್ಬೇಕಾಗಿತ್ತು, ಸೇಮ್ ಟು ಯು ಹೇಳ್ಬೇಕಿತ್ತು, ಆದ್ರೆ ಅವನಿಗೆ ಸಕಾರ ಹೇಳೋದು ಕಷ್ಟ ಆಗಿತ್ತು, ಅದರಿಂದ ಅವನು ಶೇಮ್ ಟು ಯು ಅಂತ ಹೇಳ್ದ. ಆದ್ರೆ ಅದ ಅರ್ಥವೇ ಹಾಗಾದ್ರೆ ಅವನು ಎರಡನೇ ರ್ಯಾಂಕ್ ಬಂದಿದ್ದ ಅವಮಾನಕರವೇ ಇಲ್ಲ, ಆದ್ರೆ ಆ ಸೇಮ್ ಅನ್ನೋಕೆ ಶೇಮ್ ಅಂತ ಬಳಸಿದ್ರೆ ಹೇಗೆ ಅರ್ಥಗಳು ಬೇರೆ ಅನರ್ಥ ಆಗ್ಬಿಡುತ್ತೆ ಅಂತ ಸ್ವಲ್ಪ ಗಮನಿಸ್ಕೋಬೇಕು ನಾವು. ವನಕೆ ಅಂದ್ರೆ ಉದ್ಯಾನವನಕ್ಕೆ ಹೋಗಿದ್ದೆ ಅಂತ, ಒನಕೆ ಕುಟ್ಟತಕ್ಕಂತಹದ್ದು ಒನಕೆ. ವಂದನೆ ಅಂದ್ರೆ ನಮಸ್ಕಾರ ಮಾಡತಕ್ಕಂತಹದ್ದು, ಒಂದನೆ ಅಂದ್ರೆ ಮೊದಲನೆಯ ಒಂದನೇ ಕ್ಲಾಸು ಅಂತ ಹೇಳ್ತೀವಲ್ಲ ಹಾಗೆ. ಈಗಾಗಲೇ ನಾನು ಮನೆ ಮನೆ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾವು ಗಮನಿಸ್ಕೋಬೇಕಾಗಿದ್ದು ಏನಪ್ಪ ಅಂದ್ರೆ, ಇತ್ತೀಚಿನ ದಿವಸಗಳಲ್ಲಿ ಹೇಗೆ ಅಂದ್ರೆ ಟೀಚರು ಒಂದು ಉಕ್ತ ಲೇಖನವನ್ನ ಕೊಡ್ತಾರೆ ಮಗುವಿಗೆ, ಈಶಾ ಗಣೇಶರ ಭಜನೆ ಮಾಡಿ ಅಂತ. ಮಗು ಏನ್ ಬರೆಯುತ್ತೆ, ಈ ಸಗಣೇಶರ ಭಜನೆ ಮಾಡಿ ಅಂತ. ಅದಕ್ಕೇನ್ ಅನ್ಸುತ್ತೆ, ತಾನು ಬರೆದಿರೋದು ಸರಿಯಾಗಿದೆ ಅಂತ ಅನ್ಸುತ್ತೆ. ಕಾರಣ ಈ ಉಚ್ಚಾರಣೆ ಅನ್ನುವುದು ಇಂದಿನ ದಿನಗಳಲ್ಲಿ ಒಂದು ವೈಯಕ್ತಿಕ ವಿಷಯವೇ ಆಗಿಬಿಟ್ಟಿದೆ. ಈಗ ಮಗುವಿಗೆ ತಾಯಿ ಹರೀಶ ಅಂತ ಹೆಸರಿಟ್ಟಿರ್ತಾರೆ, ಅಮ್ಮನಿಗೆ ಹಕಾರ ಶಕಾರ ಬರ್ದೇ ಇರೋದರಿಂದ ಅವಳು ಮಗುವನ್ನ ಹರೀಸಾ ಅಂತ ಕರೀತಾರೆ. ಅವಳು ಒಮ್ಮೆ ಹರೀಸ ಕರೆದ ಮೇಲೆ ಅವನು ಜೀವನ ಪರ್ಯಂತ ಎಲ್ಲರ ಬಾಯಲ್ಲೂ ಹರೀಸನಾಗೇನೆ ಇದ್ದು ಬಿಡ್ತಾನೆ. ಹಾಗೇನೇನೆ ಹಣ್ಣು ಅನ್ನೋ ಕಡೆಗೆ ಹಣ್ಣು, ಹಾಲು ಅನ್ನೋ ಕಡೆಗೆ ಹಾಲು, ಅದೇ ರೀತಿ ಹನುಮಂತ ಅಂತ ಹೇಳಿದ್ರೆ ಹನುಮಂತ ಅಂತಾರೆ, ಅನುಮಾನ ಅನ್ನೋ ಕಡೆಗೆ ಹನುಮಾನ ಅಂತ ಹೇಳ್ತಾರೆ. ಹಾಗೇನೆ ಲಕಾರ ಲಕಾರಗಳಲ್ಲಿ ಈರುಳ್ಳಿ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಅಂತ ಹೇಳ್ತಾರೆ. ಹೀಗೆ ನಾವು ಉಚ್ಚಾರಣೆಗಳಲ್ಲಿ ಈ ತರಹ ವ್ಯತ್ಯಾಸಗಳು ಮಾಡ್ಕೊಂಡ್ಬಿಟ್ರೆ ಅದು ನಮ್ಮ ಒಂದು ಭಾಷೆಯ ಅವನತಿಗೆ ನಾವೇ ಕಾರಣಕರ್ತರಾಗ್ಬಿಡ್ತೀವೋ ಅನ್ನುವ ಒಂದು ಭಯ, ಒಂದು ಸಂಶಯ ನಮ್ಮಲ್ಲಿ ಮೂಡುತ್ತೆ. ನಾವು ಅದಕ್ಕೆ ಅವಕಾಶ ಕೊಡೋದು ಬೇಡ. ಈಗ ಸಾಮಾನ್ಯವಾಗಿ ಮಕ್ಕಳೇ, ನೀವು ಶಾಲೆಯಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸ್ತೀರಿ,
ದೇವಸ್ಥಾನಗಳಿಗೆ ಹೋಗ್ತೀರಿ, ಅಲ್ಲಿ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಡೋಲೋತ್ಸವ, ವಸಂತೋತ್ಸವ ಅಂತ ಅನೇಕ ಉತ್ಸವಗಳನ್ನು ಆಚರಿಸ್ತಾರೆ. ಇನ್ನು ನಮ್ಮ ದೇಶದಲ್ಲಿ ನಾವು ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಬಂದ್ರೆ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತೀವಿ. ಸ್ವಾತಂತ್ರ್ಯೋತ್ಸವ ಇಂದು ನಮ್ಮ ಸ್ವಾತಂತ್ರ್ಯೋತ್ಸವ ಇಂದು ಭಾರತ ದೇಶದ ಸ್ವಾತಂತ್ರ್ಯೋತ್ಸವ ನಮ್ಮೆಲ್ಲರಿಗೂ ಆನಂದ. ಈ ತರಹದ ಹಾಡುಗಳನ್ನ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ಹಾಡ್ತೀವಿ. ಇನ್ನು ಗಣರಾಜ್ಯೋತ್ಸವ ಬಂದಾಗ ಗಣರಾಜ್ಯೋತ್ಸವ 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 ಈ ದಿನವು ಭಾರತ ಮಾತೆ ಪುಣ್ಯ ಪ್ರಣೀತೆ ಎಂದೆಂದಿಗೂ ನೀ ಸ್ವತಂತ್ರಳು. ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ. ನವೆಂಬರ್ 1ನೇ ತಾರೀಕು ಬಂದ್ರೆ ರಾಜ್ಯೋತ್ಸವವನ್ನ ನಾವು ಆಚರಿಸ್ತೀವಿ. ರಾಜ್ಯೋತ್ಸವದ ಶುಭೋದಯ ನಾಡಿನ ಜನತೆಗೆ ನವೋದಯ, ನಮ್ಮೀ ಸಂಸ್ಕೃತಿ ವೈವಿಧ್ಯಮಯ ಸರ್ವ ಧರ್ಮಗಳ ಸಮನ್ವಯ. ರಾಜ್ಯೋತ್ಸವದ ಶುಭೋದಯ. ಹೀಗೆ ನಾವು ಅನೇಕ ಉತ್ಸವಗಳನ್ನು ಆಚರಿಸ್ತೀವಿ. ಇದರ ಬಗ್ಗೆ ನಾವು ಮಾಡ್ತಾ ಇರತಕ್ಕಂತಹ ಗಮನಿಸದೇ ಇರುವ ಅಂಶ ಯಾವುದು ಅಂತ ಹೇಳಿದ್ರೆ, ಉತ್ಸವ ಹೇಳಬೇಕಾದ್ರೆ ಉತ್ ಪ್ಲಸ್ ಸವ ಅಂದ್ರೆ ಮೊದಲು ತಕಾರ ಹೇಳಬೇಕು. ಉತ್ಸವ ಅಂದಾಗ ಸರಿ ಹೋಗುತ್ತೆ. ಏನಾಗ್ಬಿಟ್ಟಿದೆ ತಪ್ಪು ಅಂದ್ರೆ ಉತ್ಸವ ಸಾ ಫಸ್ಟ್ ಹೇಳ್ಬಿಟ್ರೆ ಉತ್ಸವ ಆಗುತ್ತೆ. ಆದ್ರಿಂದ ಉತ್ಸವ ಹೇಳಿದೆ, ಉತ್ಸವ ಉತ್ ಮೊದಲು ಹೇಳಿ ತಕಾರ ಹೇಳಿ ಆಮೇಲೆ ಸಕಾರವನ್ನ ಹೇಳುವುದು ಅತಿ ಸುಲಭ. ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಉತ್ಸವ 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 ಅಂತ ಆತರ ಮಾಡ್ಕೊಳ್ಳಿ. ಆವಾಗ ಈ ಉತ್ಸವ ಅನ್ನತಕ್ಕಂತಹ ಅರಿಯದೆ ಮಾಡುವ ತಪ್ಪನ್ನ ನಾವೆಲ್ಲರೂ ಕೂಡ ಸರಿಪಡಿಸಿಕೊಳ್ಳಬಹುದು. ಇಷ್ಟು ಹೊತ್ತು ನಾವು ಕನ್ನಡ ಭಾಷೆಯ ವೈಶಿಷ್ಟ್ಯ, ಭಾಷಾ ಶುದ್ಧಿ, ಉಚ್ಚಾರಣೆಯ ಅರ್ಥ ಭೇದ, ಅಕಾರ ಹಕಾರ, ನಕಾರ ನಕಾರ, ಲಕಾರ ಲಕಾರ, ಸಕಾರ ಶಕಾರಗಳ ಒಂದು ವ್ಯತ್ಯಾಸಗಳಾಗಿಬಿಟ್ರೆ ಹೇಗೆ ಅರ್ಥ ಭೇದಗಳು ಉಂಟಾಗುತ್ತೆ ಅನ್ನೋದನ್ನ ಕಡೆ ಗಮನಿಸಿದ್ವಿ. ಮುಖ್ಯವಾಗಿ ಎಲ್ಲರೂ ಮರೆಯದೆ ಮಾಡಬೇಕಾದಂತಹದ್ದು, ಸರಿಪಡಿಸಿಕೊಳ್ಬೇಕಾದ ಅಂಶ ಅಂದ್ರೆ ಉತ್ಸವ 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 ಅನ್ನುವುದನ್ನ ಸರಿಪಡಿಸಿಕೊಳ್ಳೋಣ. ಹಾಗೆ ಮತ್ತೆ ಮತ್ತೆ ನಮ್ಮ ಭಾಷೆಯ ಕಡೆ ನಾವು ಹೆಚ್ಚು ಒಲವನ್ನ ತೋರಿಸೋಣ. ನಾನು ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.